ಇದ್ದಾರೆ ಇಮ್ರಾನ್ ಅತ ಆರಂಭಿಕ ಆಟಗಾರರಾಗಿ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಆಟಗಾರ ಕೃಪಾಕರ್ ಮತ್ತು ರಾಮಕೃಷ್ಣ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಪಂದ್ಯವನ್ನು ಆರಂಭಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಮೊದಲ ಪವರ್ ಪ್ಲೇವರ್ನ ಮೊದಲ ಚೆಂಡು ಸಪೋರ್ಟ್ ಮಾಡುವಂತ ಪ್ರಯತ್ನ ಕಾರ್ಬಿಯಾನ್ಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಮನವಿಗಳು ಬಂದರೂ ಕೂಡ ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಓಟಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಡಿಸಿಎಲ್ ಸಂಸ್ಥೆ ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಟವನ್ನು ನಡೆಸ್ತಾ ಇದೆ. ಎಲ್ಲ ಸಂಘಟಕರ ಹಗಲಿರುಳು ದಿನರಾತ್ರಿಯ ಒಂದು ವಾರ ಎರಡು ತಿಂಗಳ ಒಂದು ಪರಿಶ್ರಮದ ಮೇರೆಗೆ ನಮ್ಮ ಮೂರನೇ ಆವೃತ್ತಿಯ ಡಿಸಿಎಲ್ ಪಂದ್ಯಾಕೂಟ ಸಾಗ್ತಾ ಇದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸುತ್ತೇವೆ. ಇಮ್ರಾನ್ ಎಸ್ ಎರಡನೇ ಚೆಂಡು ನೆಗೆತವನ್ನು ಪಡ್ಕೊಳ್ತಾ ಇದೆ. ಕವಾಸ್ ಪಾಕದಲ್ಲಿ ಬಹಳ ಸುತ್ತಮುತ್ತ ನೋಡತವನ್ನು ಕಲಿಸಿದ್ರು. ಕೃಪಾ ಕಾರ್ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಚಿರ್ಮುಲಾದ್ರ ಚಿತಾಸ್ ನಿನ್ನೆ ದಿನದ ಈ ಟೂರ್ನಮೆಂಟ್ನ ಮೊಟ್ಟ ಮೊದಲ ಪಂದ್ಯಾಟವನ್ನು ಆಡಿತು. ಬಹುಶಃ ಅಂತಿಮ ಹಂತದಲ್ಲಿ ಎಡಬೇಕೆಯನ್ನು ಕಂಡು ಪಂದ್ಯವನ್ನ ಜಯಿಸಿರ್ತಕ್ಕಂಥ ತಂಡ ಇವಾಗ ತಮ್ಮ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಪೂರ್ಣಾಂತರವಾಗಿ ಬೆದಿರತಕ್ಕಂಥ ಚೆಂಡು ಮೇಡ ವಿಕೆಟ್ ಸಿ ಮಾಡ್ತಾ ಇದೆ. ಒನ್ ಬೌನ್ಸ್ ಬೌಂಡ್ರಿ, ನಾಲ್ಕು ಆಟಗಳು ಬರ್ತಾ ಇದೆ ಬೌಂಡ್ರಿಯ ಮುಖಾಂತರವಾಗಿ. ಮೊದಲ ಬೌಂಡ್ರಿ ರಾಮಕೃಷ್ಣರವರು ದಾಖಲಿಸ್ತಾ ಇದ್ದಾರೆ. ನಾಲ್ಕು ಓಟಗಳು ಹೆಚ್ಚುವರಿ ಆಗ್ತಾ ಇದೆ, ಐದಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟು ಮೊತ್ತ. ವ್ಯವಸ್ಥಿತವಾಗಿ ನಾಲ್ಕು ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ಪಂದ್ಯಾಕೂಟ. ಬಹುಶಃ ಇವತ್ತಿನ ಒಂದು ಬಿಸಿಲಿನ ಬೇಗವನ್ನು ಗಮನಿಸಿದ್ರೆ ಸಾಕಷ್ಟು ಹುರಿದುಂಬಿಸುವಂತ ಬಿಸಿಲಿದೆ, ನಡುನೆತ್ತಿಯನ್ನು ಸುಡುವಂತ ಬಿಸಿಲಿನ ತಾಪವಿದೆ. ಅದನ್ನ ಕೂಡ ಲೆಕ್ಕಿಸಿಕೊಳ್ಳದೆ ಬಹಳಷ್ಟು ಮಂದಿ ಹೃದಯ ಶ್ರೀಮಂತಿಕೆ ಉಳ್ಳಂಥ ನಮ್ಮ ದುರ್ಗ ಪರಿಸರದ ಕ್ರೀಡಾ ಅಭಿಮಾನಿಗಳೆಲ್ಲರೂ ಕೂಡ ನಮ್ಮ ಈ ಕ್ರಿಕೆಟ್ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ಶಾಂತ ರೀತಿಯಲ್ಲಿ ನಿಂತುಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿದ್ದಾರೆ. ಕ್ರೀಡಾ ಪ್ರಿಯಕರಿಗಾಗಿ ನಮ್ಮ ಕ್ರೀಡಾಂಗಣದ ಸುತ್ತಗಲಕ್ಕೂ ನಮ್ಮ ಡಿ ಸಿ ಎಲ್ನ ಸಂಘಟಕರು ನಮ್ಮ ಕೆ ಜಿ ಟಿ ಗುರುಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಕೂಟಕ್ಕೆ ತಮ್ಮೆಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆಗಾಗಿ ನಾವು ಪೆಂಡಲ್ಗಳ ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಪೆಂಡಲ್ಗಳ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಬಳಸಿಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ತಮ್ಮೆಲ್ಲರೂ ಕೂಡ ನಮ್ಮ ಸಂಸ್ಥೆ ಮುಖಾಂತರವಾಗಿ ಅಭಿನಂದನೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ನಡುವ ಸುಚೇಟ್ ಬಹಳ ಸುತ್ತಮುತ್ತಿಂದ ನೋಡುತ್ತಾ ಮತ್ತೆ ಎರಡು ಓಟದ ಪೂರೈಕೆ ಆಗ್ತಾ ಇದೆ. ತನ್ನ ಮೊತ್ತ ಏಳಕ್ಕೆ ತಲುಪ್ತದೆ. ಸೆವೆನ್ ರನ್ಸ್ ವಿದೌಟ್ ಲಾಸ್ ಚಿನ್ಮೂಲಾದ್ರಿ ಚಿತಾಸ್ ಸುಂದರತೆ ಹೊಡೆತ ಕಟ್ ಮಾಡ್ತಾ ಇದ್ದಾರೆ. ಪಾಯಿಂಟ್ ಭಾಗದಲ್ಲಿ ಸಾಕ್ತಾ ಇದೆ. ಮತ್ತೆ ರಾಮಕೃಷ್ಣ ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಡೀಪ್ ಪಾಯಿಂಟ್ ಭಾಗದಲ್ಲಿ ಬ್ಯಾಕಪ್ ವಿಚಾರ ಯಶಸ್ಸನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ ತನ್ನ ಮೊತ್ತ ಎಂಟಕ್ಕೆ ತಲುಪ್ತಾ ಇದೆ. ಏಟ್ ರನ್ಸ್ ಎಲ್ಲ ಒಂದು ಪಂದ್ಯಾಟದ ಅಹೋಭಾವವನ್ನು ಸೆರೆ ಹಿಡಿತಾ ಇದೆ. ಎಂ ಸ್ಪೋರ್ಟ್ ಸಚಿನ್ ಮಾಧವ್ ಮತ್ತು ಓಂಕಾರ್ ಪಾಟೀಲ್ರವರ ಮಾಲೀಕತ್ವದ ಸಂಸ್ಥೆ ಆರಸಿಕರ ಯುವಕರನ್ನ ತೊಡಗಿಸಿಕೊಂಡು ಬಹಳ ಶುತ್ತಮೃತಿ ನೇರ ಪ್ರಸಾದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ನಡುವೆ ಬಹಳ ಶುತ್ತಮೃತಿ ಸಪೋರ್ಟ್ ಕಾಲಿಸ್ತಾ ಇದ್ದಾರೆ. ಲಾಂಗ್ ಆಫ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಒನ್ ಬೌನ್ಸ್ ಬೌಂಡ್ರಿ ಮತ್ತೆ ನಾಲ್ಕು ಓಟದ ಪೂರೈಕೆ ಆಗ್ತಾ ಇದೆ. ಬೌಂಡ್ರಿ ಮುಖಾಂತರವಾಗಿ ತಡ ಮೊತ್ತ ಹನ್ನೆರಡಕ್ಕೆ ತಲುಪ್ತಾ ಇದೆ. 12 ರನ್ಸ್ ಮೊದಲ ಓವರ್ ಮುಕ್ತಾಯವಾಗ್ತಾ ಇದೆ. ಇಮ್ರಾನ್ ಎಸ್ಗಾರಿಕೆ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. Thank you.
ಮೊದಲವರ ಮುಕ್ತಾಯವನ್ನ ಕಾಣ್ತಾ ಇದೆ. ತನ್ನ ಮೊತ್ತ 12 ಓಟವನ್ನ ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇವಾಗ ಎರಡನೇ ಓವರ್ ನಲ್ಲಿ ಹೊಸ ಬೌಲರ್ ನ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹೊಸ ಬೌಲರ್ ರಾಕೇಶ್ ಅಸ್ಗಾರಿಕೆ ಭಾಗದಲ್ಲಿ ಜಿ ಎಂ ಎಂಡ್ ಅನ್ನು ಬಳಸಿಕೊಳ್ತಾ ಇದ್ದಾರೆ. ರಾಕಿ ಹೆಸರ ಮೊದಲ ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಬಳಸು ಉತ್ತಮರ್ತಿ ಒಂದು ಹೆಸರಿತ ಈ ಪಂದ್ಯಾಕೂಟಕ್ಕೆ. ಬಳಸು ಉತ್ತಮರ್ತಿ ಒಂದು ಧ್ವನಿವರ್ಧಕ ಹೆಸರಲ್ಲಿ ಇರ್ತಕ್ಕಂಥ ನಮ್ಮ ಪ್ರೀತಿ ಸೌಂಡ್ಸ್ ಶಿವರಾಜ್ ಜೀರೋರ ಮಾಲೀಕತ್ವದ ಒಂದು ಸಂಸ್ಥೆ ಈ ಒಂದು ಪಂದ್ಯಾಕೂಟಕ್ಕೆ ಬಳಸು ಉತ್ತಮರ್ತಿ ಒಂದು ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಬಳಸು ಉತ್ತಮರ್ತಿಯ ಒಂದು ಡಿಜೆ ಕಾರ್ಯಕ್ರಮದಲ್ಲಿ ಡಿಜೆ ಆಪರೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ನಮ್ಮ ಗಂಧರ್ವದ ಮುಖ್ಯರಾಗಿರ್ತಕ್ಕಂಥ ಶೂತ ಮಂಜುನಾಥ್ ಸರ್ ಡಿಜೆ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಅಭಿನಂದನೆ, ಕೃತಜ್ಞತೆಗಳು. ಇಂದ ಜಯರಾಮ್ ಸರ್ ಅವರು ಕೂಡ ಬಹಳ ಸುತ್ತಮೂರ್ತಿಯಾಗಿ ಡಿಜೆ ಕಾರ್ಯಕ್ರಮ ನಿರ್ವಹಿಸಿದ್ರು. ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳನ್ನು ಎಲ್ಲರನ್ನ ಕೂಡ ಹೊಡೆದು ಮುಚ್ಚುವ ಕೆಲಸವನ್ನು ನಮ್ಮ ಡಿಜೆ ಆಪರೇಟರ್ ಮಾಡ್ತಾರೆ. ಇವರಿಗೆ ಕೂಡ ಅಭಿನಂದನೆ, ಕೃತಜ್ಞತೆಗಳನ್ನು ನಾವು ಸಮರ್ಪಿಸ್ತೇವೆ. ಈ ಬಾರಿ ಹಸ್ತಂತ ಚೆಂಡು ಉದ್ದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ಚೆಲ್ತಾ ಶಾರ್ಟ್ ಮಿಡ್ ವಿಕೆಟ್ ಮೇಲೆ ಬಹಳ ಸುತ್ತಮೂರ್ತಿ ಒಂದು ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಹಲೋ ಹಲೋ, ಅಲ್ಲಿ ನಿರ್ಣಾಯಕರ ತೀರ್ಮಾನ ಅಂತಿಮವಾಗಿರ್ತದೆ, ದಯವಿಟ್ಟು ಗಮನಿಸ್ಕೊಳ್ಳಿ ಸರ್. ಯಸ್, ಮೊದಲ ಉದ್ದವನ್ನು ಕಾಣ್ತಾ ಇದೆ. ರಾಮಕೃಷ್ಣ ಗೋಟ್ ಪವ್ಲಿಯನ್ ಓಪನರ್ಸ್ ನ ಒಂದು ಜೋಡಿ ಪೇರ್ ಪಡ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದೆ. 12 ರನ್ಸ್ ಫಲಾಸ್ ಫೋನ್ ವರ್ಕ್ ಚಿನ್ಮೂಲಾದ್ರ ಚಿತಾಸ್. ಹೊಸ ಬ್ಯಾಟ್ಸ್ಮನ್ ನಾಗರಾಜ್. ಸ್ವಿಚೇಟ್ ಮಾಡುವಂತಹ ಪ್ರಯತ್ನ ಬಹಳ ಸುತ್ತಮುತ್ತ ದೊಡ್ಡತಾ ಡೀಪ್ ಥರ್ಡ್ ಮ್ಯಾನ್ ಸಿಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಕೃಪಾಕರ. ಎರಡನೇ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಕೃಪಾಕರ್ ಅವರು. ಬೌಂಡ್ರಿಯ ಮುಖಾಂತರವಾಗಿ ತನ್ನ ಮೊತ್ತ 16 16 ರನ್ಸ್. ಮತ್ತೆ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು, ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡೌಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಚುಕ್ಕಿ ಎಸೆತ ಬಹಳ ಶೂತ ಮರಿತಿ ಒಂದು ಹೆಸರಿಗಾರಿಕೆಯನ್ನು ಮಾಡಿದ್ರು. ಸುಂದರ ತೆಚ್ಚು ಔಟ್ ರಾಜ್ ಆಗ್ತಾ ಇದೆ. ಫಸ್ಟ್ ವಿಭಾಗದಲ್ಲಿ ಸಾಕ್ತಾ ಇದೆ. ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 6 ಓವರ್ ಮ್ಯಾಚ್ ನಡೀತಾ ಇದೆ. 36 ಎಸೆತ ಬಹುಶಃ 40 ಒಳಗಾಗಿ ಕಟ್ಟಿ ಹಾಕಿದ್ರೆ ಮತ್ತೊಂದು ಲೋ ಸ್ಕೋರಿಂಗ್ ಮ್ಯಾಚಸ್ ಅನ್ನು ನೋಡಬಹುದಾಗಿದೆ. ಅದೇ 60+ 70+ ಓಟುಗಳು ಬಂದರೆ ಹೈ ಸ್ಕೋರಿಂಗ್ ಮ್ಯಾಚಸ್ ಅನ್ನು ಕೂಡ ನಾವು ನೋಡಬಹುದಾಗಿದೆ. ಬಹಳ ಸೂತ ಮರುತಿ ಒಂದು ಕುತೂಹಲಕಾರಿ ಪಂದ್ಯ. ಮಧ್ಯಾಹ್ನದ ಲಘು ಉಪಹಾರದ ಭರ್ಜರಿ ಭೋಜನದ ಬಳಿಕದ ಒಂದು ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಸುವರ್ಣ ಸ್ಪಾರ್ಟನ್ಸ್ಗಳ ವಿರುದ್ಧವಾಗಿ ಚಿನ್ಮುನಾದ್ರಿ ಚಿತಾಸ್ ಪಂದ್ಯ ಆಟವನ್ನು ಆಡ್ತಾ ಇದೆ. 17 ರನ್ಸ್ ಫಲಾಸ ಫೋನ್ ವಿಕೆಟ್, ಒಂದು ಹುದ್ದರನ್ನು ಕಳ್ಕೊಳ್ತಾ ಇದೆ. ಹೊಸದಾಂಡಿಗರಿಗೆ ಕೃಪಾಕರ್ ಅವರು ಕೆಲವೊಂದು ಸಲಹೆಗಳ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನಾಗರಾಜ್ ಕೊಡೆ ನಾಗರಾಜ್. ಈ ಬಾರಿ ಅತ್ಯಂತ ಚೆಂಡ ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳ ಶುದ್ಧ ಬಿಡ್ತದೆ ಪೋಲ್ ಶಾಟ್ ಡೀಪ್ ವಿಕೆಟ್ ಸಿಮಾರ ಕ್ಯಾಚ್ನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಎರಡನೇ ಹೊತ್ತಾರಿಯನ್ನು ಕಳ್ಕೊಳ್ತಾ
ಪಂದ್ಯವನ್ನ ಶೀಘ್ರಗತಿಯಲ್ಲಿ ಆರಂಭಿಸಬೇಕು. ಸುವರ್ಣ ಸ್ಪಾರ್ಟನ್ಸ್ ಆಟಗಾರರು ದಯವಿಟ್ಟು ಗಮನಿಸ್ಕೊಳ್ಬೇಕು, ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆರಂಭಿಸಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಎರಡನೇ ಓವರ್ ಚಾಲ್ತಿಯಲ್ಲಿದೆ, ಸಾರಿ ಮೂರನೇ ಓವರ್ ಚಾಲ್ತಿಯಲ್ಲಿದೆ. ತನ್ನ ಮೊತ್ತ 17 ಎರಡು ಹುದ್ದರನ್ನ ಕಳ್ಕೊಳ್ತಾ ಇದ್ದ ಚಿನ್ಮುಲಾದ ಚಿತ್ತ ಸಯಾಂತದಲ್ಲಿ ಬಿರುಸಿನ ಆಟಗಾರ ಮನೋಜ್ ಅಂಕಣ ಎಂಟಿಯನ್ನು ಪಡಿತಾ ಇದ್ದಾರೆ. ಹೊಸ ಬೌಲರ್ ಅಜಯ್ ಜಿಎಂ ಎಂಟನ್ನು ಬಳಸ್ತಾ ಇದ್ದಾರೆ. ಅಜಯ್ ಎಸೆದ ಮೊದಲ ಚೆಂಡು ಒಂದೋಟದ ಪೂರೈಕೆಯನ್ನು ಮಾಡಿದ್ರು, ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ಮುಖಾಂತರವಾಗಿದ್ದ ಮೊತ್ತ 18 ತಲುಪ್ತದೆ, 18 runs. ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಬದಲಾಯಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಡಿ ಪಾಯಿಂಟ್ ಅನ್ನು ಬಳಸ್ತಾ ಇದ್ದಾರೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಕಾಣ್ತಾ ಇದೆ, ಮಿಡ್ ಆಫ್ ಕಾಣ್ತಾ ಇದೆ, ಸಾರಿ ಲಾಂಗ್ ಆಫ್ ಕಾಣ್ತಾ ಇದೆ. ಡೀಪ್ ಕವರ್ಸ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಸುಂದರತೆ ಹೊಡೆತ ಬಹಳ ಶುದ್ಧ ಮಾಡುತ್ತೆ ನೋಡುತ್ತೆ. ಕ್ಷಣಕಾಲ ಗಾಳಿಯಲ್ಲಿ ತೇತ ಇದೆ, ಷಡಕ್ಷ ಕೃಷಿ ಭಾಗದಲ್ಲಿ ನೆಲ ಕೊಳ್ತಾ ಇದೆ. ಲಾಂಗ್ ಆಫ್ ಭಾಗದಲ್ಲಿ ನೋಡಿದ ಪೂರ ಕೇರ್ ಮಾಡಿದ್ರು. ತನ್ನ ಮೊತ್ತ 19. ಈ ಹಂತದಲ್ಲಿ ಇರುವರು ಆಟಗಾರರು ಕೃಪಾಕರ್ ಮತ್ತು ಮನೋಜ್ ಕೊನೆಯ ಹಂತದವರೆಗೆ ನೆಲ ಕಚ್ಚಿ ಒಂದು ಪಾರ್ಟ್ನರ್ಶಿಪ್ ಆಟ ಬಿಲ್ಡ್ ಅನ್ನು ಮಾಡಿದ್ರೆ ಖಂಡಿತವಾಗ್ಲೂ 50+ ಓಟವನ್ನು ದಾಖಲಿಸಬಹುದಾಗಿದೆ. ಚಿನ್ಮುಲಾದ್ರಿ ಚಿತಾಸ್ ಆ ಲೆಕ್ಕಾಚಾರವನ್ನು ಎಸೆತಗಾರರು ತಲೆ ಕೆಳಗಾಗಿ ಮಾಡಿದರೆ ಬಹುಶಃ ಗರಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಹೊಸರಲ್ಲಿರ್ತಕ್ಕಂಥ ತಂಡವನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಬಹುದಾಗಿದೆ. ಅಜಯ್ ಎಸೆದ ತಂಡ ಸಪೋರ್ಟ್ ಮಾಡುವಂತ ಪ್ರಯತ್ನ ಅಲ್ಟ್ರಾಚ್ ಆಗ್ತದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಬಳಿ ಒಂದೋಟದ ಸೇರ್ಪಡೆ, ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ಮನೋಜ್ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 20, 20 runs. ತಂಡದ ಒಟ್ಟು ಮೊತ್ತ 20 ಓಟಗಳು. ಅಜಯ್ ವಿಕೆಟ್ ಟೇಕಿಂಗ್ ಬೌಲಿಂಗ್ ಆಗಿ ವಿಕೆಟ್ ಪಡೆಯುವಂತ ಪ್ರಯತ್ನಕ್ಕಾಗಿ ಪದೇ ಪದೇ ಕ್ಷೇತ್ರ ರಕ್ಷಣೆಯನ್ನು ಬದಲಿಸ್ತಾ ಇದ್ದಾರೆ. ಬಹಳಷ್ಟು ಲೆಕ್ಕಾಚಾರವನ್ನು ಮಾಡಿಕೊಂಡು ಹೆಸಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆ ಸೇತ ಜಾಣ್ಮೆ ಆಟವನ್ನು ಆಡಿದ್ರು ಕೃಪಾಕರ್. ಮತ್ತೆ ಒಂದೋಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ, ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 21 ತಲುಪ್ತಾ ಇದೆ, 21 runs. ತನ್ನ ಮೊತ್ತ 21. ಮತ ಅಜಯ್ ಜಿಎಂ ಎಂಡನ್ನು ಬಳಸ್ತಾ ಇದ್ದಾರೆ. ಸುಂದರತೆಯ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಮಾಡಬಹುದಾಗಿತ್ತು, ಓಚ್ಕಡೆ ಅವಕಾಶ ಮಾಡ್ತಾ ಇದ್ರು. ಮತ್ತೆ ಒಂದೊಡೆದ ಸೇರ್ಪಡೆ ಆಗ್ತಾ ಇದೆ, ಸ್ಟ್ರೈಟ್ ಹೇಟ ದಾಖಲಿಸಿದ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್ ನಡೀತಾ ಇದೆ, ಒಂದೊಡೆದ ಹೆಚ್ಚುವರಿ ಮತ್ತು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 22 ತಲುಪ್ತಾ ಇದೆ, 22 runs. ಫಾಲೋಸ್ ಆಫ್ 2 wicket. ಚಿನ್ಮುಲಾದ್ರಿ ಚಿತಾಸ್ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ, ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ತಂಡದ ಒಟ್ಟು ಮೊತ್ತ 22. 2 ನಿಮಿಷಗಳ ಒಂದು ಪಾನೀಯ ವಿರಾಮ, ಡ್ರಿಂಕ್ಸ್ ಬ್ರೇಕ್ ಅನ್ನು ನೀಡ್ತಾ ಇದ್ದಾವೆ. ಶೀಘ್ರಗತಿಯಲ್ಲಿ ಆ ಡ್ರಿಂಕ್ ಬ್ರೇಕ್ ಅನ್ನು ಮುಕ್ತಾಯ ಮಾಡಿಕೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ.
ಹಲೋ ಎಸ್, ಮೂರು ವರ್ಗಗಳ ಮುಕ್ತಾಯ ಕಾಣ್ತಾ ಇದೆ, ಡ್ರಿಂಕ್ ಬ್ರೇಕ್ ಮುಕ್ತಾಯವಾಗ್ತಾ ಇದೆ. ಡಿಜೆ ಕೂಡ ಇಲ್ಲಿ ನಮ್ಮ ಮಂಜುನಾಥ್ ರವರ ಸಾರಥ್ಯದ ಒಂದು ಮ್ಯೂಸಿಕ್ ಆಪರೇಟರ್, ಎಲ್ಲ ಒಂದು ಕ್ರೀಡಾ ಅಭಿಮಾನಿಗಳು ಕ್ರೀಡಾಪಟುಗಳನ್ನ ರಂಜಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಟ್ರಾನ್ಸ್ ಮುಖಾಂತರವಾಗಿ ನೋಡುಗರನ್ನ ಕಣ್ಮನೆ ಸೆಳೆಯುವಂತ ಒಂದು ಡಿಜೆ ಮನಸ್ಸೆಳೆಯುವಂತ ಒಂದು ಮ್ಯೂಸಿಕ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಟವನ್ನು ಆರಂಭಿಸಿ ನಿರ್ಣಾಯಕರು ನಿಮಗೆ ಪದೇ ಪದೇ ಸೂಚನೆಯನ್ನು ಕೊಡುವ ಹಾಗೆ ಮಾಡಬೇಡಿ. ನಮ್ಮೊಂದಿಗೆ ಸಹಕರಿಸಿ ಅನ್ನೋದನ್ನು ಕೇಳ್ಕೊತವೆ. ಮೂರು ವರ್ಗಗಳ ಮುಕ್ತಾಯ ಇದೆ, ನಮ್ಮತ್ತ 22 ಅಂತಿಮ 18 ಸತ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ಕೃಪಾಕರ್ ಮತ್ತು ಮನೋಜ್ ದಾಖಲಿ ಸರ್ ನೋಡಬೇಕಾಗಿದೆ. ರಾಕೇಶ್ ಗಾರಿಕೆ ಭಾಗದಲ್ಲಿ ರಾಕೇಶ್ ಮೊದಲ ಚೆಂಡು, ಸ್ಲೋವರ್ ಚೆಂಡು, ಕಡರ್ ಮಾದರಿ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ, ಡೌಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಸಗಾರಿಕೆಯನ್ನು ಮಾಡಿದರು. ದೆಸಿಯಾಲ್ ಮೂರನೇ ಆವೃತ್ತಿಯಲ್ಲಿ ವ್ಯವಸ್ಥಿತವಾಗಿ ಎರಡನೇ ದಿನ ಪಂದ್ಯಾಟ ಶಾಂತರತಿಯಲ್ಲಿ ಸಾಂಗವಾಗಿ ಸಾಗಿ ಹೋಗ್ತಾ ಇದೆ. ಸಪೋರ್ಟ್ ಮಾಡುವಂತ ಪ್ರಯತ್ನ, ಔಟ್ ಆಗ್ತಾ ಇದೆ. ಕಾಟ್ಮ್ಯಾನ್ ಪಡ್ಕೊಳ್ಳುವಂತ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಮಿಸ್ ಆಗ್ತಾ ಇದೆ. ಅಜಾಯ್ ಕೂಟ ರಕ್ಷಕರ ಭಾಗದಲ್ಲಿ ಒಂದೋಟದ ಸೇರ್ಪಡೆ, ಮನೋಜ್ ಅವರಿಗೆ ಅದೃಷ್ಟ ಕೈ ಹಿಡಿತಾ ಇದೆ. ಬಹುಶಃ ಸ್ವಲ್ಪ ಮಟ್ಟಿಗೆ ಕೂಟ ರಕ್ಷಕರು ಕ್ಯಾಚ್ ಅನ್ನು ಪಡ್ಕೊಳ್ಳೋದಾದ್ರೆ ಇಲ್ಲಿ ವಿಕೆಟ್ ಆಘಾತವನ್ನು ಕಾಣ್ತಾ ಇತ್ತು. ಬಿರುಸಿನ ಹೊಡೆತವನ್ನು ಕಾಣುವಂತ ಆಟಗಾರನ ಹುದ್ದರೆಯನ್ನು ಪಡ್ಕೊಳ್ಬಹುದಾಗಿತ್ತು. ಅಂತಿಮ ಹಂತದಲ್ಲಿ ಎಡವೈಕೆ ದೊಡ್ಡದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಣಮೊತ್ತ 23-23. ಸುಂದರತೆ ಚೆಂಡು ಗೌಡ್ಸ್ ಭಾಗದಲ್ಲಿ ಬಹಳ ಶುದ್ಧವಾದ ಕ್ಯಾಚ್ ಅನ್ನ ಪಡ್ಕೊಂಡ್ರು, ಹುದಾರಿ ಆಘಾತವನ್ನ ಕಾಣ್ತಾ ಇದೆ. ಹಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಡಿಜೆ. ಹೊಸ ಬ್ಯಾಟ್ಸ್ಮನ್ ಪ್ರಶಾಂತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಕೃಪಾಕರ್ ಅವರ ಹೊದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 23 ಹುದರನ್ನು ಕಳ್ಕೊಳ್ತಾ ಇದೆ. ಚಿನ್ಮೂಲಾದ್ರಿ ಚಿತಾಸ್ ಸ್ಲೋವರ್ ಚೆಂಡು, ಜಾಣ್ಮೆ ಎಸೆತ, ಕಟರ್ ಮಾದರಿ ಒಂದು ಎಸೆತ, ಔಟ್ ಸ್ವಿಂಗ್ ಡೆಲಿವರಿ ಬರ್ತಾ ಇದೆ. ಔಟ್ಗಳ ಅವಕಾಶಗಳನ್ನು ಇಡ್ತಾರೆ. ಡಾಟ್ ಔಟ್ ಡೆಲಿವರಿ, ಚುಕ್ಕಿ ಎಸೆತ, ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 23 ಸ್ಥಗಿತತೆಯನ್ನು ಕಾಣ್ತಾ ಇದೆ. ಚಿನ್ಮೂಲಾದ್ರಿ ಚಿತಾಸ್ 4 ಓವರ್ ಪ್ರಗತಿಯಲ್ಲಿ ಕಾಣ್ತಾ ಇದೆ. ಚಾಲ್ತಿಯ 4ನೇ ಓವರ್, 23 ತನದ ಉಚ್ಚ ಮೊತ್ತ. ಬಿರುಸಿನ ಹೊಡೆತ, ಮತ್ತೆ ಔಟ್ ರೆಡ್ಜ್ ಆಗ್ತದೆ. ಕ್ಷಣಕಾಲ ಗಾಳಿಯಲ್ಲಿ ಕ್ಯಾಚ್ ಪಡೆಯುವಂತ ಪ್ರಯತ್ನ, ಬಹಳ ಶುದ್ಧಮೂರ್ತಿ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕರು ಮಿಡ್ ಆಫ್ ವಿಭಾಗದ ಹೊರಗೆ ಓಟವನ್ನು ದಾಖಲಿಸಿ ಬಹಳ ಶುದ್ಧಮೂರ್ತಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ 4ನೇ ಹುದರನ್ನು ಕಳ್ಕೊಳ್ತಾ ಇದೆ ಚಿನ್ಮೂಲಾದ್ರಿ ಚಿತಾಸ್.
ಹೊಸ ಬಾಸ್ ಬ್ಯಾನ್ ಚಂದ್ರು ಅಂಕಣಕ್ಕೆ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆಘಾತವನ್ನು ಕಾಣ್ತಾ ಇದೆ, ಶೋಚನೆಯ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ ಚಿತಾಸ್ಗಳ ತಂಡ. ಎಚ್ಚೆತ್ಕೊಳ್ಬೇಕಾಗಿದೆ, ಓಟವನ್ನು ದಾಖಲಿಸಬೇಕಾಗಿದೆ. ಮನೋಜ್ ಸ್ವಲ್ಪ ಮಟ್ಟಿಗೆ ಬಿರುಸಿನ ಹೊಡೆತವನ್ನು ಕಾಣುವಂತ ಪ್ರಯತ್ನವನ್ನು ಪದೇ ಪದೇ ಮಾಡ್ತಾರೆ. ಬಿರುಸಿನ ಹೊಡೆತವನ್ನು ಸಿಕ್ಸರ್ ಮತ್ತು ಬೌಂಡ್ರಿಯನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ನಡುವೆ ಓವರ್ ಮುಕ್ತಾಯವಾಗ್ತಾ ಇದೆ, ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ತನ್ನ ಒಟ್ಟುಮೊತ್ತ 23 ಕಾಣ್ತಾ ಇದೆ. ಪ್ರಮುಖ ನಾಲ್ಕು ಹುದ್ದರನ್ನು ಕಳ್ಕೊಳ್ತಾ ಇದೆ ನಮ್ಮ ಚಿತ್ರದುರ್ಗ ಪರಿಸರದ ಬಹಳಷ್ಟು ಮಂದಿ ಹಿರಿಯ ಆಟಗಾರರು, ಯುವ ಆಟಗಾರರು ಎಲ್ಲರೂ ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆ ನಿನ್ನೆಯಿಂದ ಕೂಡ ನಮ್ಮೊಂದಿಗೆ ಬಹಳಷ್ಟು ಉತ್ತಮವಾಗಿ ಯಶಸ್ವಿಯಾಗಿ ಸಾಥನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 23 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಚೀತಾಸ್ಗಳ ತಂಡ ಪ್ರಮುಖ ನಾಲ್ಕು ಹುದ್ದರನ್ನು ಕಳ್ಕೊಳ್ತಾ ಇದೆ. ಆ ನಾಲ್ಕು ಹುದ್ದರನ್ನು ಕೂಡ ಸುವರ್ಣ ಸ್ಪಾಂಟರ್ಸ್ನ ಪ್ರಮುಖ ಎಸೆತಗಾರ ರಾಕೇಶ್ ಪಡ್ಕೊಳ್ತಾ ಇದ್ದಾರೆ. ಎರಡು ಓವರ್ ಎಸ್ಗಾರಿಕೆಯನ್ನು ಮಾಡಿದ್ರು, ಕೇವಲ 6 ಓಟವನ್ನು ನೀಡಿದರು, ಪ್ರಮುಖ ನಾಲ್ಕು ವಿಕೆಟ್ಸ್ಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹೊಸ ಬೌಲರ್ ಗೋವಿಂದ ಎಸ್ಗಾರಿಕೆ ಭಾಗದಲ್ಲಿ ಗೋವಿಂದ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಪಂದ್ಯಾಟವನ್ನು ಆರಂಭಿಸಿಕೊಳ್ಬೇಕು ಸುವರ್ಣ ಸ್ಪಾಟನ್ಸ್ ಆಟಗಾರ ಗಮನಕ್ಕೆ ತರ್ತಾ ಇದ್ದಾವೆ. ಗೋವಿಂದ ಎಸೆದ ಮೊದಲ ಚೆಂಡು ಔಟ್ ಸೈಡ್ ಆಕ್ಸಿಯಂ ಬೆಳಗೂಟದ ಹೊರಬಾಕಿ ಸಾಕ್ತಾ ಇದ್ದಾವೆ. ವೈಡ್ ಬಾಲ್ ಸೂಚನೆಗಳು, ಅಕ್ರಮ ಎಸೆತ ಸೂಚನೆ ಒಂದೊಡೆದ ಸೇರ್ಪಡ್ತಾರೆ. ಮೊತ್ತ 24 ಓಟಗಳು. DCL ಮೊದಲ ಆವೃತ್ತಿಯಲ್ಲಿ ಫತಾಯ್ ಟೈಗರ್ಸ್ ಚಾಂಪಿಯನ್ ಪಟವನ್ನು ಅಲಂಕರಿಸಿತ್ತು. ರೆಡ್ ಬ್ಯಾಕ್ಸ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದಿದ್ರು. ಆ ಬಳಿಕ KGT ಗುರುಮೂರ್ತಿ ಸರ್ ಅವರು ಮಾಲೀಕತ್ವದ ತಂಡಕ್ಕೆ KGT ಲಯನ್ಸ್ ಚಾಂಪಿಯನ್ ಪಟವನ್ನು ಪಡ್ಕೊಳ್ತು. ಶ್ರೀ ಕ್ರಿಕೆಟರ್ಸ್ ರನ್ನರ್ಸ್ ಅಪ್ ಪ್ರಶಸ್ತಿ ಇವಾಗ 3ನೇ ಆವೃತ್ತಿ ಚಾಲ್ತಿಯಲ್ಲಿದೆ. ಅದ್ಯಾವ ತಂಡ ಫೈನಲ್ ಎಂಟ್ರಿಯನ್ನು ದಾಖಲಿಸ್ತಾರೆ? ಬಹುಶಃ ಆದಿತ್ಯವಾರ ರಾತ್ರಿಯ 12 ಈ ಒಂದು ಪಂದ್ಯಾಟ ಸಾಗಲಿಕ್ಕಿದೆ. DCL 3ನೇ ಆವೃತ್ತಿಯ ಪಂದ್ಯ ಕೂಡ ಯಶಸ್ವಿಯಾಗಿ ಕಾಣಬೇಕಾದ್ರೆ 4 ದಿನಗಳ ಕಾಲ ಈ ಒಂದು ಪಂದ್ಯಾಟ ಯಶಸ್ವಿಯಾಗಿ ಸಾಗಬೇಕಾಗಿದೆ. ಮಹತ್ವದ ಕ್ವಾರ್ಟರ್ ಫೈನಲ್ ಲೀಗ್ ಹಂತದ ಪಂದ್ಯಾಟಗಳ ಮುಕ್ತಾಯದ ಬಳಿಕ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತು ನಿರೀಕ್ಷಿತ ಹಂತದ ಫೈನಲ್ ಪಂದ್ಯಾಟ ಇವೆಲ್ಲ ಮುಕ್ತಾಯದ ಬಳಿಕ ಬಹಳಷ್ಟು ಮಂದಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಒಂದು ವೇದಿಕೆ ಮೇಲೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಟ್ರೋಫಿ ಪ್ರೆಸೆಂಟೇಷನ್ ಕಾರ್ಯಕ್ರಮ ಇವೆಲ್ಲ ಮುಕ್ತಾಯದ ಬಳಿಕ ನಮ್ಮ 4 ದಿನಗಳ ಹಗಲು ಮತ್ತು ರಾತ್ರಿಯ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಯಶಸ್ವಿಯಾಗಿ ಸಮಾಪ್ತಿಯನ್ನು ಕಂಡುಕೊಳ್ತದೆ. ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನದಲ್ಲಿ ನಮ್ಮ ಚಿತ್ರದುರ್ಗ ಪರಿಸರದಲ್ಲಿ ಇತಿಹಾಸವನ್ನು ನಿರ್ಮಿಸಲಿಕ್ಕಿದೆ DCL ಅನ್ನುವಂಥದ್ದು ಸಂಸ್ಥೆ. ನಡುವೆ ಒಂದು ಹೊಡೆದ ಹೆಚ್ಚುವರಿ ಆಗ್ತಾ ಇದೆ, ಒಂದು ಹೊಡೆದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 27 ತಲುಪ್ತಾ ಇದೆ. 27 5ನೇ ಓವರ್ ಚಾಲ್ತಿಯಲ್ಲಿದೆ, ಸ್ಲಾಗ್ ಓವರ್ ಚಾಲ್ತಿಯಲ್ಲಿದೆ. ಗೋವಿಂದ ಸ್ಕಾರಿಕೆ ಭಾಗದಲ್ಲಿ ಮನೋಜ್ ಸ್ಟ್ರೈಕರ್ ಭಾಗದಲ್ಲಿ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ. ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಳ್ತಾ ಇದೆ. ಡೀಪ್ ಪಾಯಿಂಟ್ ಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ, 4 ಓಟಗಳ ಸೇರ್ಪಡೆ. ಈ ಬೌಂಡ್ರಿಯ ಮುಖಾಂತರವಾಗಿ 31 ತಲುಪ್ತಾ ಇದೆ. ಕೊನೆಯ ಹಂತದಲ್ಲಿ ಮನೋಜ್ ತಂಡದ ಮುಖಾಂತರವಾಗಿ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬೌಂಡ್ರಿಯ ಮುಖಾಂತರವಾಗಿ 31 ಓಟಗಳು. 31 ಡಿಜೆ
ಸಪೋರ್ಟ್ ಮಾಡುವಂತ ಪ್ರಯತ್ನ, ಒಂದೋಟದ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಲಾಂಗ್ ಭಕ್ತರ ನೋಡಿದ ಪೂರೈಕೆ ಮನೋಜ್ ಮಾಡಿದ್ರು. ತನ್ನ ಮೊತ್ತ 32 ತಲುಪ್ತಾ ಇದೆ. ಬಹುಶಃ ಒಂದು ಪಂದ್ಯಕೂಟವನ್ನು ನಮ್ಮ KGT ಗುರುಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ರಾಘುರು, ಶಶಿ, ರಾಮು, ಮೂಗ್ಲಿ, ಶಿವರಾಜ್, ಚೇತನ್ ಇವರೆಲ್ಲರ ಒಂದು ಸಾರಥ್ಯದಲ್ಲಿ, ಮುಂದಾಳತ್ವದಲ್ಲಿ, ಪ್ರೋತ್ಸಾಹದೊಂದಿಗೆ, ಅನಿಲ್ ಇವರೆಲ್ಲರ ಒಂದು ಸಹಬಾಳ್ವತ್ತದೊಂದಿಗೆ ಒಂದು ಪಂದ್ಯಕೂಟ ಯಶಸ್ವಿಯಾಗಿ ಸಾಗ್ತಾ ಇದೆ. ಜೊತೆಗೆ ನಮ್ಮ ಚಿತ್ರದುರ್ಗ ಪರಿಸರದ ಬಹಳಷ್ಟು ಮಂದಿ ಹೃದಯ ಮಾತು ಕೇಳುವಂತ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಇದಕ್ಕೆ ಸಹಕರಿಸ್ತಾ ಇದ್ದಾರೆ. 12 ತಂಡ 150 ಅಧಿಕ ಕ್ರೀಡಾಪಟುಗಳು, 12 ಫ್ರಾಂಚೈಸಿ ಓನರ್ಸ್ ಎಲ್ಲರೂ ಕೂಡ ಒಂದು ಪಂದ್ಯಕೂಟಕ್ಕೆ ಶುಭವನ್ನು ಹಾರೈಸಿ ಪಂದ್ಯಕೂಟವನ್ನು ಚಂದ ಕಾಣಿಸಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಭಿನಂದಿಸಿಕೊಳ್ತಾ ಇದ್ದಾವೆ. ಜೊತೆಗೆ ರಾಜ್ಯದ ಕೆಲಸಿ ಅಂಗೀಕೃತ ಬೆಂಗಳೂರು ಪರಿಸರದ 4 ಮಂದಿ ನಿರ್ಣಾಯಕರು ಈ ಒಂದು ಪಂದ್ಯಕೂಟವನ್ನು ನಮ್ಮೊಂದಿಗೆ ಚಂದ ಕಾಣಿಸಿಕೊಡ್ತಾರೆ. ಇವರಿಗೆ ಕೂಡ ನಾವು ಈ ಹಂತದಲ್ಲಿ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. 33 ತಂಡದ ಉಚ್ಚ ಮೊತ್ತ ಸ್ವಚೇಟ್ ಮಾಡುವಂತ ಪ್ರಯತ್ನ, ಕೇವಲ ಒಂದು ಓಚುಗಳು ಗಲ್ಲಿ ಭಾಗದಲ್ಲಿ ನೋಡಿದ ಪೂರೈಕೆ ಮಾಡಿದ್ರು. ಮನೋಜ್ ಓವರ್ ಮುಕ್ತಾಯವಾಗ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 34 ಓಟವನ್ನು ದಾಖಲಿಸ್ತದೆ. ಅಂತಿಮ ಆರ್ ಎಸ್ಎಚ್ ಆರಂಭಿಕ ಸಸ್ಯನಲ್ಲಿ ಬಾಕಿ ಉಳಿತಾ ಇದೆ. ಅದೇ ಸೋಚವನ್ನ ಮತ್ತ 34 ಅಂತಿಮ ಆರ್ ಎಸ್ ಬಾಕಿ ಇದೆ. ಅದಷ್ಟು ಓಟವನ್ನು ದಾಖಲಿಸ್ತಾ ನೋಡ್ಬೇಕಾದ್ರೆ ದಾಂಡಿಗರು ಬಹುಶಃ ಪ್ರತಿ ಎಸ್ತಕ್ಕೂ ಒಂದು ಓಟವನ್ನು ದಾಖಲಿಸಿದ್ರೆ 40 ಓಟವನ್ನು ದಾಖಲಿಸಬಹುದಾಗಿದೆ. ಚಿನ್ಮೂಲ ಆದ್ರೆ ಚೀತಾಸ್ ಬಹುಶಃ 1-2 ಸಿಕ್ಸರ್ ದಾಖಲಿಸಿದ್ರೆ 50 ಆಸುಪಾಸಿನ ಓಟವನ್ನು ಕಾಣಬಹುದಾಗಿದೆ. ಮತ ಅಜಯ್ ಕೊನೆಯ ಡೆತ್ ಓವರ್ ಸಿಗಾರಿಕೆ ಭಾಗದಲ್ಲಿ ಅಜಯ್ ಎಸೆದ ಮೊದಲ ಚೆಂಡು ಬರುತ್ತೊಂದು ಬೆರೂಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. ಕೇವಲ ಒಂದೊಂದು ಸೇರ್ಪಡೆ ಎರಡನೇ ಓಟಗಳ ಪ್ರಯತ್ನಗಳು ನಡೀತಾ ಇದ್ರು. ರನ್ಔಟ್ ಅವಕಾಶಗಳು ಕೈ ಚೆಲ್ಲಿದ್ರು. ಮಿಂಚಿನ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಎರಡು ಓಟದ ಸೇರ್ಪಡೆ ಆಗ್ತಾ ಇದೆ. ಸೇರ್ಪಡೆ ಮುಖಾಂತರ ಹೋಗಿದ್ರೆ ಮತ 36 ತಲುಪ್ತಾ ಇದೆ. 36 ರನ್ಸ್ ಕೊನೆಯ 5 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಓವರ್ ಲಾಸ್ಟ್ 5 ಬಾಲ್ ರಿಮೈನಿಂಗ್. 5 ಎಸೆತಗಳು ಬಾಕಿ ಉಳಿತಾ ಇದೆ. ಬೆರೋಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಇವರೆ ಮನೋಜ್ ದಾಣಿವರ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಸಿಕ್ಸರ್ ಷಟ್ಕ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು 42 ತಲುಪ್ತಾ ಇದೆ. 42 ರನ್ಸ್. ಮತ್ತೆ ಅಜಾಯ್ ಕೊನೆಯ 4 ಎಸೆತ ಬಾಕಿ ಇದೆ. ಈ ಬಾರಿ ಎಸ್ಸಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಮನೋಜ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆಯ 3 ಎಸೆತಗಳು ಬಾಕಿ ಇದೆ. ಹಿಂದಿನ ಎಸೆತದಲ್ಲಿ ಬಹಳ ಶುದ್ಧ ಬರ್ತಿ ಒಂದು ಬಿರುಸಿನ ಸಿಕ್ಸರ್ ಅನ್ನ ಕಾಣಿಸಿದ್ರು. ಇವಾಗ ಹೋದ್ದಾರಿ ಕಳ್ಕೊಳ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್
ಪಟೇಲ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಹಲೋ, ಹಲೋ, ದಯವಿಟ್ಟು ಅಲ್ಲಿ ಉಳಿದ ಆಟಗಾರರು ಒಳಕ್ಕೆ ಸಾಕ್ಬಾರ್ದು ಸರ್. ನಿಮಗೆ ಮೂರು ಅವರ ಬಳಿಕ ನಾವು ಒಮ್ಮೆ ಸೂಚನೆಯನ್ನು ಕೊಡ್ತೇವೆ. ಪೆನಾಲ್ಟಿ ಅನ್ನುವಂಥ ನಿಯಮಾವಳಿ ಜಾರಿಯಾದರೆ ಬಹುಶಃ ನೀವು ಗಳಿಸಿರುವಂಥ ಓಟವನ್ನು ನಾವು ಕಮ್ಮಿ ಮಾಡಬೇಕಾಗ್ತದೆ. ದಯವಿಟ್ಟು ಗಮನಿಸ್ಕೊಳ್ಳಿ ಸರ್, ಪ್ಲೀಸ್. ಈ ಬಾರಿ ಅಷ್ಟಂತ ಚೆಂಡ ಪುಣಾತ್ರವಾಗಿ ಬೀಳ್ತಾ ಇದೆ. ಮೆಟ್ ವಿಕೆಟ್ ಸಿಮಾನ ಕ್ರಮಿಸ್ತಾ ಇದೆ. ಸಿಕ್ಸ್ ಸಾರಿ ಬಾರಿ ಆರು ಓಟದ ಹೆಚ್ಚುವರಿ ಆಗ್ತಾ ಇದೆ. ಹಲೋ ಡಿಜೆ ಸರ್, ಒಂದು ನಿಮಿಷ. ತಡಮೊತ್ತ 48 ಓಟಗಳು. ಸುಂದರತೆ ಸದ ಬಹಳಷ್ಟು ಉತ್ತಮ ರೀತಿ ಹೊಡೆದವನ್ನು ದಾಖಲಿಸ್ತಾ ಇದ್ದಾರೆ. ಡೈವಿಂಗ್ ಕ್ಯಾಚ್ ಮಾಡಿಕೊಳ್ಳುವಂತಹ ಪ್ರಯತ್ನ, ಕ್ಯಾಚ್ ಅನ್ನ ಕೈ ಚಾಲಿ ಇದ್ರು ಪ್ರಯತ್ನವನ್ನು ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಮಾಡ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ, ತಡಮೊತ್ತ 50. ರನ್ ಔಟ್ ಅವಕಾಶಗಳು ಬರ್ತಾ ಇದೆ. ಉದರ ಆಘಾತವನ್ನು ಕಾಣ್ತಾ ಇದೆ. ತಡಮೊತ್ತ 51. 51 ರನ್ಸ್. ಮೊದಲ ಸೆಷನ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯ ಚಿರ್ಮಲಾದ್ರೆ ಚಿತಾಸ್ 51 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಹಂತದಲ್ಲಿ ಸುವರ್ಣ ಸ್ಪಾರ್ಟನ್ಸ್ ಆಟಗಾರರು 52 ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಅದ್ಯಾವ ರೀತಿಯಾಗಿ ಒಂದು 52 ಮೊತ್ತವನ್ನು ಚೇಸ್ ಮಾಡ್ತಾರೆ ಮತ್ತು ವಿಚಾರವನ್ನು ಕಾದು ನೋಡಬೇಕಾಗಿದೆ. ಅಷ್ಟೇ ದಿನದ ಮುಂದಿನ ಪಂದ್ಯಕ್ಕಾಗಿ ಮಹಾಕಾಲ ಜಾಗ್ವಾರ್ಸ್ ನಾಯಕರು ಮತ್ತು ಮದಕರಿ ಸೂಪರ್ ಕಿಂಗ್ಸ್ ನಾಯಕರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ನೋದು ಕೇಳ್ಕೊಳ್ತಾ ಇದ್ದಾವೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಮದಕರಿ ಸೂಪರ್ ಕಿಂಗ್ಸ್ ನಾಯಕರು ಮತ್ತು ಮಹಾಕಾಲ ಜಾಗ್ವಾರ್ಸ್ ನಾಯಕರು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಕೇಳ್ಕೊಳ್ತಾ ಮತ್ತೆ ನಾವು ದಿನದ ಮುಂದಿನ ವಿದ್ಯಮಾನದಲ್ಲಿ ಬದಲಿಸ್ತಾ ಇದ್ದಾವೆ. ಗಿರಿ ಫ್ರಮ್ ಬೆಂಗಳೂರು ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಮಹಾಕಾಳ ನಾಯಕರು ಮತ್ತು ಯಮಸ್ಕೆ ನಾಯಕರು ದಯವಿಟ್ಟು ಸರ್ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ.
ಹಲೋ, ಧನ್ಯವಾದಗಳು ಅಫ್ಜಲ್ ಅವರೇ. ಪಂದ್ಯಾಟ ಆರಂಭಗೊಳ್ತಾ ಇದೆ. ಚಿನ್ನಮುಲಾದ್ರೆ ಚೀತಾ ಸಿಗಾಗಲೇ 52 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ದಶಕ ಲೇಟ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಒಂದೊಟ್ಟ ಪೂರೈಕೆ ಮಾಡಿದ್ರು. ತಂಡದ ಮೊತ್ತ ಈಗ ಒಂದೊಟ್ಟುಗಳು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುವರ್ಣ ಸ್ಪಾಟರ್ಸ್ ಖಾತೆ ಆರಂಭ. ರಾಮಕೃಷ್ಣ ಎಸ್ಕಾರಿಕೆ ಭಾಗದಲ್ಲಿ ಬರೆಸ ಚೆಂಡು ಸತ ಒಂದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯಾಟ ಟಾಸ್ ಕಾರ್ಯಕ್ರಮಕ್ಕಾಗಿ ಮಹಾಕಾಳ ವರ್ಸಸ್ ಮದಕರಿ ಸೂಪರ್ ಕಿಂಗ್ಸ್. ಕ್ಯಾಪ್ಟನ್ಸ್ ಇಮಿಡಿಯೇಟ್ಲಿ ಬರಬೇಕೆನ್ನದ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಬರೆಯ ಸದ ಚೆಂಡು ಕ್ಯಾಚ್ ಆಗುವಂತ ಅವಕಾಶ. ಸುವರ್ಣ ಸ್ಪಾಟರ್ಸ್ ಈಗ ಆರಂಭಿಕದ ಹುದ್ದರಿಯನ್ನು ಒಪ್ಪಿಸ್ತಾ ಇದೆ. 2-1 ರಾಮಕೃಷ್ಣ ಆರಂಭಿಕ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. 2-1 ಹುದ್ದರಿ ನಷ್ಟವನ್ನು ಕಂಡುಕೊಳ್ತಾ ಇದೆ.
ಎಂ ಎಸ್ ಕೆ ವರ್ಸಸ್ ಮಹಾಕಾಳ ಜಾಗ್ವಾರ್ಸ್ ಲಾಸ್ಟ್ ಕಾಲ್ ಟಾಸ್ಗೆ ಬರ್ಬೇಕಿರೋದಾಗ ಕೇಳಿಕೊಳ್ತಾವೆ. ಜಾಗ್ವಾರ್ಸ್ ಕ್ಯಾಪ್ಟನ್ ಇದಾರೆ, ಎಂ ಎಸ್ ಕೆ ಕ್ಯಾಪ್ಟನ್ ಬರ್ಬೇಕಿರೋದಾಗ ಕೇಳಿಕೊಳ್ತಾ ಇದಾವೆ. ಹೊಸದಾಂಡಿಗನ ಸೇರ್ಪಡೆ ಈಗ ಅಂಕಣೋಳ ಭಾಗದಲ್ಲಿ ಅಜಯ್ ಸ್ಟ್ರೈಕರ್ ಅನ್ನ ಕಂಡುಕೊಳ್ತಾ ಇದ್ದಾನೆ. ಮಹಾಶುತ ಮರಿತಂದೆ ಸೇತ ಈ ಬಾರಿ ಎಸ್ ಅಂತ ಚೆಂಡು ವೈಟ್ ಬಾಲ್ ಅಕ್ರಮ ಎಸ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸ್ಮುಖೇನಾಗಿ ಒಂದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 36 ಎಸೆತಗಳ ಪಂದ್ಯಾಟ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 6 hours ಮ್ಯಾಚ್ ದಿನದ 4th ಪಂದ್ಯಾಟ ಸಾಕ್ತಾ ಇದೆ. ಮತ್ತೆ ಬಾರಿ ಎಸ್ಸಂತ ಚೆಂಡು, ರಾಮಕೃಷ್ಣ ಎಸ್ಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ ಎಂ ಎಸ್ ಕೆ ವರ್ಸಸ್ ಜಾಗ್ವಾರ್ಸ್ ಟಾಸ್ ವಿನ್ ಬೈ ಮಹಾಕಾಳ ಜಾಗ್ವಾರ್ಸ್ ಅನ್ ಎಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಯಶಸ್ವಿ ಓವರ್ ಪೂರೈಕೆ ಮಾಡುವಂತ ಪ್ರಯತ್ನದಲ್ಲಿ ರಾಮಕೃಷ್ಣ. KTM ಜಾಹೀರಾತು ಫಲಕ ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ಅಲ್ಲಿ ಅಜಯ್ ಕೊನೆ ಒಂದು ಎಸೆತ ಬಾಕಿ ಇರ್ತಾ ಇದೆ. ಸದ ಚೆಂಡು ಬಹಳ ಶುದ್ಧ ಮರಿತಂದು ಹೊಡೆತ ಒಂದೊಡ್ಡ ಪೂರೈಕೆ ಮಾಡಿದ್ರು. ತಂಡದ ಮೊತ್ತ ಈಗ 4 ಓಟಗಳಿಗೆ ತಲುಪ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1-4 ಫಾರ್ ಲಾಸ್ ಆಫ್ 1 ಸುವರ್ಣ ಸ್ಪಾರ್ಟನ್ಸ್. ಇನ್ನು ಕೂಡ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 30 ಎಸೆತಗಳು ಬಾಕಿ ಉಳಿತಾ ಇದೆ. 48 ಓಟದ ಅವಶ್ಯಕತೆ. ಹಲೋ, ಎಂಡ್ ಆಫ್ ಓವರ್ ನಂಬರ್ 1 ನೌ ಸ್ಕೋರ್ ಮೂವ್ಸ್ ಟು 4 ಫಾರ್ ಲಾಸ್ ಆಫ್ 1. 4-1 ಮತ್ತೆ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಶಾಂತ್ ಎಸ್ಕಾರ್ಕಿ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಎಸ್ ಅಂತ ಚೆಂಡು, ಓಟಗಳಿಗೆ ಅವಕಾಶ ಬರ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತಂಡದ ಮೊತ್ತ 5 ಓಟಗಳಿಗೆ ತಲುಪ್ತಾ ಇದೆ.
ಎಸೆದ ಚೆಂಡು ಪರಿಶುದ್ಧ ಮರಿತನ ಹೊಡೆತ ಡೀಪ್ ಕಾಸ್ಟ್ ಭಾಗದಲ್ಲಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪರಿಶುದ್ಧ ಮರಿತನ ಹೊಡೆತ ದಾಖಲಿಸಿಕೊಳ್ತಾ ಇದ್ದಾರೆ. 52 ಓಟ್ಗಳು ಕೊನೆ ಹಂತದಲ್ಲಿ ಬಹಳ ಶುದ್ಧ ಮರಿತದ ದಾಣಿಗತನವನ್ನು ತೋರ್ಪಡಿಸಿದಂತ ತಂಡ ಚಿರಮಲಾದ್ರಿ ಚೀತಾಸ್, ಈಗಾಗಲೇ ಪ್ರಶಾಂತ್ ಎರಡನೇ ಓವರ್ನ ಚಾಲ್ತಿಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಜಿ ಎಂ ತುತಿಯನ್ನು ಬಳಕೆ ಮಾಡಿಕೊಂಡು ಅಜಯ್ಗೆ ಸಂತ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳ ಶುದ್ಧ ಮರಿತನ ಹೊಡೆತವನ್ನ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಒಂದೋಟ ಸೇರ್ಪಡೆ ತಂಡದ ಮೊತ್ತ 7. ಮತ್ತೆ ಬೇರೆ ಸದ ಚೆಂಡು ಬೀಸುವಂತ ಪ್ರಯತ್ನ, ಈಗ ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಬಹಳ ಶುತ ಮರಿತ ಸತ ದಾಖಲಿಸಿಕೊಳ್ತಾ ಇದ್ದಾನೆ. ಎಂಡ್ ಆಫ್ 1.4 ಬಾಲ್ಸ್ ನಾವು, ಸ್ಕೋರ್ ಮೂವ್ಸ್ ಟು 7 ಫಾರ್ ಲಾಸ್ ಆಫ್ ಒನ್. ಕೊನೆ ಎರಡು ಸತ ಬಾಕಿ ಉಳಿತಾ ಇದೆ. ಸ್ಟೆಪ್ ಮಾಡಿದ್ರು, ಬಹಳ ಶುತ ಮರಿತ ತನ್ಮೂಲಕ್ಕಾಗಿಯೇ ಚೆಂಡು ಸೀಮಾ ರೇಖೆ ಅಂಚಿಗೆ ಸಾಕ್ತಾ ಇದೆ. ತನ್ಮೂಲಕ ಒನ್ ಬೌನ್ಸ್ ಬೌಂಡರಿ ಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾರೆ. ಬಹಳ ಶುತ ಮರಿತಂದ ಸತ ತಂಡದ ಮೊತ್ತ 11 ಓಟ್ಗಳಿಗೆ ತಲುಪ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2 ನೋ ಸ್ಕೋರ್ ಮೂವ್ಸ್ ಟು 11 ಫಾರ್ ಲಾಸ್ ಆಫ್ 1. ಇನ್ನು ಕೂಡ 24 ಎಸೆತಗಳು ಬಾಕಿ ಉಳಿತಾ ಇದೆ. ಮುಂದಿನ ಪಂದ್ಯಾಟ ಎಂ ಎಸ್ ಕೆ ಬದಕರಿ ಸೂಪರ್ ಕಿಂಗ್ಸ್ ವರ್ಸಸ್ ಮಹಾಕಾಳ ಜಾಗ್ವಾರ್ಸ್. ಡಗ್ಔಟ್ ಹತ್ರ ಸಿದ್ಧತೆ ಇರಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದೇವೆ.
ಜಸ್ಕಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಕೆ ಟಿ ಎಂ ತುದಿಯನ್ನು ಬಳಕೆ ಮಾಡಿಕೊಂಡು ಮನೋಜ್ ಈಗ ಅಸ್ಕಾರಿಕೆ ಭಾಗದಲ್ಲಿ ಬರ್ತಾ ಇದ್ದಾರೆ. ಬಶುದ್ಧ ಮಿತ್ರ ಸೇತ ಒಂದೋಟ ಸೇರ್ಪಡೆ ರಿವರ್ಸ್ ಶಾಟ್ ಮುಖ್ಯವಾಗಿ 12 ಒಟ್ಗಳು ಮತ್ತೆ ಬರೆಸಂತ ಚೆಂಡು ಬಾಷ್ಟುತ ಬರ್ತಂತ ಹೊಡೆಯುತ್ತಾ ಈ ಬಾರಿ ಎಸ್ ಅಂತ ಚೆಂಡು ಲೆಗ್ ಕ್ಲಾನ್ಸ್ ಮಾಡುವಂತ ಪ್ರಯತ್ನ ಆನ್ ಸೈಡ್ ಅಲ್ಲಿ ಒಂದೋಟ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಈಗ ಒಂದೋಟ ಹೆಚ್ಚುವರಿ 13 ಓಟ್ಗಳು 13 ಫಾರ್ ಲಾಸ್ ಆಫ್ ಒನ್ ಮೂರನೇ ಓವರ್ನ ಚಾಲ್ತಿಯಲ್ಲಿ. ಅಂಪೈರ್ಸ್ ದಯಮಾಡಿ ಗಮನಿಸ್ಕೊಳ್ಳಿ, 2 ಅವರ್ಸ್ ಆದ್ಮೇಲೆ ಡ್ರಿಂಕ್ಸ್ ಬ್ರೇಕ್ ಆಗಿದೆ, ಮತ್ತೆ 3 ಅವರ್ಸ್ ಆದ್ಮೇಲೆ ಡ್ರಿಂಕ್ಸ್ ಬ್ರೇಕ್ ಅವಕಾಶ ಮಾಡಿಕೊಡ್ಬೇಡಿ. 2 ಅವರ್ಸ್ ಆದ್ಮೇಲೆ ಆಗಿದೆ ಡ್ರಿಂಕ್ಸ್. ಮತ್ತೆ ಬರೆಸದ ಚಳಿ ಬಾಷ್ಟು ತಮರಿದಂತ ಮೂಲಕವಾಗಿ ಕೌ ಕಾರ್ನರ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್ ಷಟ್ಕ ಆರೋಟ ಇದೆಲ್ಲ ಕೂಡ ಅಜಯ್ ದಾಂಡಿನಿಂದ ಬರ್ತಾ ಇದೆ. ಮತ್ತೆ ಬರೆಸ್ ಅಂತ ಚೆಂಡು ವಾಶ್ಯುತ ಮರಿ ತಂದು ಹೊಡೆತಾ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿದ್ರು. ಎರಡನೇ ಓಟದ ಪ್ರಯತ್ನ ತನ್ಮೂಲಕವಾಗಿ ಈಗ ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ತಂಡದ ಒಟ್ಟಾರುಗಳಿಗೆ ಈಗ 21 ಓಟಗಳಿಗೆ ತಲುಪ್ತಾ ಇದೆ. ಮೂವತ್ತೊಂದು ಓಟದ ಅವಶ್ಯಕತೆ, 31 ರನ್ಸ್ ರಿಕ್ವೈರ್ಡ್ ನೌ. ಮತ್ತೆ ಮನೋಜ್ ಮತ್ತೆ ಈ ಬಾರಿ ಹೊಸಂತ ಚೆಂಡು ಶೂತ ಮರಿತ ನೋಡುತ್ತ ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಚೆಂಡನ ಅಡಾಯಿಸಿದ್ರು, ಬೌಂಡ್ರಿ ತಳ್ಳಿ ಹಾಕ್ತಾ ಇದ್ದಾರೆ. ಕೇವಲ ಒಂದು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡಕ್ಕಾಗಿ 3 ಓಟದ ಉಳಿತಾಯವನ್ನು ಮಾಡ್ತಾ ಇದ್ದಾರೆ. 3 ಓಟವನ್ನು ಉಳಿಸಿದ್ರು ವಿಶ್ವ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚಿನ್ನಮೂಲಾದ್ರಿ ಚೀತಾಸೆನ ಪರವಾಗಿ. ಮತ್ತೆ ಬಾರಿ ಸದ ಚೆಂಡು ಬಾಷ್ಟು ತೊಂಬರಿತಂದು ಹೊಡೆತ ಒಂದೋಟ ಸೇರ್ಪಡೆ ಕವಾಸ್ ವಿಭಾಗದಲ್ಲಿ ಒಂದೋಟ ಪೂರೈಕೆಯನ್ನು ಮಾಡಿದ್ರು. ದಯಮಾಡಿ ಈಗ ಎರಡೆರಡು ಡ್ರಿಂಕ್ಸ್ ಬ್ರೇಕ್ ಅವಕಾಶ ಇಲ್ಲ. ಸ್ಪಾಟನ್ ಸಾಲಿಡ್ 2 ಅವರ್ಸ್ ಆದ್ಮೇಲೆ ಆಗಿದೆ ನಿಮ್ಗೆ. ತಂಡದ ಮೊತ್ತ ಈಗ 23 ಓಟಗಳು, ಇನ್ನೂ ಕೂಡ 29 ಓಟದ ಅವಶ್ಯಕತೆ, 18 ಚೆಂಡು ಬಾಕಿ ಉಳಿತದೆ. 18 balls 29 runs ರಿಕ್ವೈರ್ಡ್ ಫಾರ್ ಸುವರ್ಣ ಸ್ಪಾಟನ್ಸ್.
ಆರ್ಕೆ ವಿಭಾಗದಲ್ಲಿ ರವಿಕುಮಾರ್. ಈ ಬಾರಿ ಸದ ಚೆಂಡು ಬೋಲಸ್ ಬ್ಯಾಕ್ ಟ್ರೈ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಬಹಳ ಶುದ್ಧ ಮರಿತ ಒಂದು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿ ಎಂ ತುದಿಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 24 ಓಟಗಳು, 24. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಈ ಬಾರಿ ಸದ ಚೆಂಡು. ಒಂದೋಟದ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಬಾರಿ ಸದ ಚೆಂಡು ಬಾಷ್ಟು ತಮರಿತಂದ ತನ್ ಮೂಲಕವಾಗಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ದ ಚೆಂಡು ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಶುದ್ಧ ಮರಿತಂದು ಹೊಡೆತ ದಾಖಲಾಗ್ತಾ ಇದೆ. ಈ ಬಾರಿ ಹೆಸಂತ ಚೆಂಡು ಕ್ಯಾಚ್ ಆಗುವಂತ ಅವಕಾಶ ಇದೆ. ತನ್ನ ಮೂಲಕವಾಗಿ ಬಾಷ್ಟುತ ಮರಿತ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹುದ್ದಾರಿ ಆಘಾತ ಸಂಭವಿಸ್ತಾ ಇದೆ. ತಂಡದ ಮೊತ್ತ ಈಗ 29-2, 29 ಫಾರ್ ಲಾಸ್ ಆಫ್ 2. ಶುದ್ಧ ಬರ್ತದ ಸತ ಮತ್ತೆ ಡಾಟ್ ಬಾಲಿ ಬಾರಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಬಾಷ್ಟುತ ಮರಿತ ನೋಡುತ್ತಾ. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಈಗ ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಎಂಡ್ ಆಫ್ ಓವರ್ ನಂಬರ್ 4. ನಾವು ಸ್ಕೋರ್ ಮೂವ್ಸ್ ಟು 30 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. 30-2, 24 ಎಸೆತಗಳ ನಂತರ.
ಮತ್ತೆ ಬಾರಿ ಸಾತ ಚೆಂಡು ಬಹಳ ಶುದ್ಧ ಮರಿತಾನ ಮೂಲಕ ಸೀಮಾರೇಖೆ ಅವ್ರ ಭಾಗದಲ್ಲಿ ಸಿಕ್ಸ್ ಷಟ್ಕಾರ ಅಜಯ್ ದಾಂಡಿನಿಂದ ಬಲಿಷ್ಠ ಹೊಡೆತ ಬರ್ತಾ ಇದೆ. ಮತ್ತೆ ಮನೋಜ್ ಮತ್ತೆ ಬರೆಯ ಸದ ಚೆಡು ಬಿಸದ ಪ್ರಯತ್ನ ತನ್ನ ಮೂಲಕವಾಗಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಹುದ್ದರಿ ಆಘಾತ ಸಂಭವಿಸ್ತಾ ಇದೆ ತನ್ನ ಮೂಲಕವಾಗಿ. ಹತ್ತಕ್ಕೆ ಹದಿನಾರು ಒಂದು ಸಿಕ್ಸರ್ ಪಂದ್ಯ ಆಡದ ಗತಿಬದಲ್ಲಿ ಸದ ಟೆನ್ ಬಾಲ್ಸ್ ಸಿಕ್ಸ್ಟೀನ್ ರನ್ಸ್ ರಿಕ್ವೈರ್ಡ್. ಅಜಯ್ ವಾಪಸ್ ಆಗ್ತಾ ಇದ್ದಾನೆ ಹೊಸ ದಾಂಡಿಗರ ಸೇರ್ಪಡೆ ರಾಖಿ. ಮತ್ತೆ ಮನೋಜ್ ರಾಖಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಬರೆಯ ಸದ ಚೆಂಡು ಬೀಸುವಂತ ಪ್ರಯತ್ನ ಕ್ಷೇತ್ರ ಶ್ರೇಣಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದೊಳ್ಳೆ ಪೂರೈಕೆ ಮಾಡಿದ್ರು ಮತ್ತೆ ಮನೋಜ್ ಇಬ್ಬರ ಸತ ಚೆಂಡು ಬಾಷ್ಟು ಮರಿತಂದು ಹೊಡೆತಾ ಅಲಂಗ ಕಾರ್ಪೆಟ್ ಶಾಟ್ ಅನ್ನು ದಾಖಲಿಸಿದ್ರು. ಕ್ಷೇತ್ರ ಶ್ರೇಣಿಕೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓಟ ದಾಖಲಿಸುವಂತ ಪ್ರಯತ್ನ ಪೂರೈಕೆ ಕೂಡ ಬಾಷ್ಟು ಮರಿತಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಈ ಒಂದು ಹಂತದಲ್ಲಿ ದಾಖಲಾಗ್ತಾ ಇದೆ. 39 ಓಟುಗಳಿಗೆ ತಲುಪ್ತಾ ಇದೆ. ಬಹಳ ಶುದ್ಧ ಬರೀತಾ ಸೇತ ಬಾರಿ ಎಸ್ ಅಂತ ಚೆಂಡು ಮತ್ತೆ ಡಾಟ್ ಬಾಲ್ ಬಾರಿ 7 ಬಾಲ್ 13 ರನ್ಸ್ ರಿಕ್ವೈರ್ಡ್. ಏಳಕ್ಕೆ ಹದಿಮೂರು ಬಹಳ ಶುದ್ಧ ಬರೀತಾ ನೋಡತ್ತ ತನ್ನ ಮೂಲಕವಾಗಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಸೇರಿದ್ರು ಕೂಡ ಸೀಮಾರೇಖೆ ಗೆರೆಯನ್ನ ಈಗಾಗಲೇ ಟಚ್ ಆಗ್ತಾ ಇದೆ ಅನ್ನೋ ಸೂಚನೆ ಬರ್ತಾ ಇದೆ. ಸಿಕ್ಸರ್ ಆರೋಟಗಳು ಕೊನೆ ಚೆಂಡಿಗೆ ಭರ್ಜರಿ ಹೊಡೆತಾ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಕೂಡ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಆರೋಟ ಸೇರ್ಪಡೆ ತಂಡದ ಮೊತ್ತ ಈಗ ಸಿಕ್ಸರ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ರೆ 45 ಓಟ್ಗಳಿಗೆ ತಲುಪ್ತಾ ಇದೆ. 45 ಕೊನೆ ಆರ್ ಎಸ್ ಎತ್ತ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 7 ಓಟದ ಅವಶ್ಯಕತೆ. 6 ಬಾಲ್ 7 ರನ್ಸ್ ರಿಕ್ವೈರ್ಡ್.
ಈಗ ಪ್ರಶಾಂತ್ ಎಸ್ಕಾರ್ಕಿಯ ವಿಭಾಗದಲ್ಲಿ ಪರಿಶುದ್ಧ ಮರಿತ ಹೊಡೆತಾ ಈ ಬಾರಿ ಎಸ್ಸಂತ ಚೆಂಡು ಶ್ವೇತ ರಕ್ಷಣೆ ಅಡುವಿಕೆಯನ್ನು ಕಾಣ್ಕೊಳ್ತಾ ಇದೆ. ಎರಡನೇ ಓಟ ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ಪೂರೈಕೆಯು ಕೂಡ ಶ್ವೇತ ರಕ್ಷಣೆ ಎಡುವಿಕೆಯನ್ನು ಕಾಣ್ಕೊಳ್ತಾ ಇದೆ. ಐದಕ್ಕೆ ಐದು, ಫೈವ್ ಬಾಲ್ಸ್ ಫೈವ್ ರನ್ಸ್ ರಿಕ್ವೈರ್ಡ್. ನೌ ಐದೇ ಸತ್ತ ಐದು ಓಟದ ಅವಶ್ಯಕತೆ. ಮತ್ತೆ ಬರಸಂದ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದು ಉತ್ತಮ ರೀತಿಯ ಒಂದು ಶ್ವೇತ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಉತ್ತಮ ರೀತಿ ಒಂದು ಹೊಡೆತ. ಮತ್ತೆ ಬಾರಿ ಎಸ್ ಅಂತ ಚೆಂಡು ತನ್ಮೂಲಕವಾಗಿ ಶ್ವೇತ ರಕ್ಷಣೆ ಅಡುವಿಕೆಯನ್ನು ಕಾಣ್ಕೊಳ್ತಾ ಇದೆ. ಎರಡನೇ ಓಟವನ್ನು ಕೂಡ ಸುಲಭದಲ್ಲೇ ದಾಖಲಿಸಿಕೊಳ್ತಾ ಇದ್ದಾರೆ. ಮೂರು ಸತ ಎರಡು ಓಟದ ಅವಶ್ಯಕತೆ. ಮತ್ತೆ ಬರೆಸಂತ ಚೆಂಡು ಡ್ರೈವ್ ಶಾಟ್ ದಾಖಲಿಸುವಂತ ಪ್ರಯತ್ನ ಶ್ವೇತ ರಕ್ಷಣೆ ಅಡುವಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮೂರನೇ ಬಾರಿಗೆ ವೈಫಲ್ಯತೆ ದಾಖಲಿಸಿದ್ರು. ಅವಳಿ ಓಟ ಪೂರೈಕೆ ಆಗ್ತಾ ಇದೆ. ಸುವರ್ಣ ಸ್ಪಾರ್ಟನ್ಸ್ ಈಗಾಗಲೇ ನಂಬಲ ಸಾಧ್ಯದ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಹಲೋ, ದಯಮಾಡಿ ಅಲ್ಲಿ ಸಣ್ಣ ಸದಸ್ಯರು ಯಾರು ಕೂಡ ಸೆಲೆಬ್ರೇಷನ್ಗಾಗಿ ಅಂಕಣಕ್ಕೆ ಪ್ರವೇಶ ಇಲ್ಲ, ದಯಮಾಡಿ ಗಮನಿಸ್ಕೊಳ್ಳಿ. ಸೆಲೆಬ್ರೇಷನ್ಗೆ ಅವಕಾಶ ಇಲ್ಲ ಅನ್ನೋಂಥ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಆದಷ್ಟು ಬೇಗ ಈಗ ಮುಂದಿನ ಪಂದ್ಯಾಟಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಮಹಾಕಾಲ ಜಾಗ್ವಾರ್ ಸೋಸಸ್ MSK ಟಾಸ್ ಆನ್ ಬೈ ಮುಕ್ತಾಯ ಕಂಡಂತ ಪಂದ್ಯ ಕುಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಈಗ ಅಜಯ್ ಕುಮಾರ್ ದಯಮಾಡಿ ವೇದಿಕೆ ಅಂತ ಬರ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಸುವರ್ಣ ಸ್ಪಾರ್ಟನ್ಸ್ ಅಜಯ್ ಕುಮಾರ್ ನಮ್ಮ ವೇದಿಕೆ ಅಂತ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋಬೇಕು. ಅದೇ ರೀತಿ ಮತ್ತೆ ಮುಂದಿನ ಹಂತಕ್ಕಾಗಿ ಅಫ್ಜಲ್ ಕೊಪ್ಪ ಕನ್ನಡ ಮಾಧ್ಯಮದಲ್ಲಿ ಮುಂದಿನ ಹಂತನ ಮುಂದುವರಿಸುತ್ತಾರೆ.